ನಮಸ್ಕಾರ ಫ್ರೆಂಡ್ಸ್, ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ವಿ ಬಿ ಗ್ರೂಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಿಸ್ನೆಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಬಿಸ್ನೆಸ್ನ ನೀವು ಲೋ ಇನ್ವೆಸ್ಟ್ಮೆಂಟ್ನಿಂದ ಸ್ಟಾರ್ಟ್ ಮಾಡಬಹುದು. ಈ ಬಿಸ್ನೆಸ್ ಒಂದು ಫುಡ್ ಪ್ರಾಡಕ್ಟ್ಗೆ ಸಂಬಂಧಿಸಿದಂಥ ಬಿಸ್ನೆಸ್ ಆಗಿದೆ. ಆ ಬಿಸ್ನೆಸ್ ಯಾವುದು ಅಂದರೆ ಧನಿಯಾ ಪೌಡರ್ ಮೇಕಿಂಗ್ ಬಿಸ್ನೆಸ್. ಧನಿಯಾ ಪೌಡರ್ ಮಸಾಲೆ ಪದಾರ್ಥಗಳಲ್ಲಿ ತುಂಬ ಮುಖ್ಯವಾದಂಥ ಪದಾರ್ಥವಾಗಿದೆ. ಇದರ ಬಳಕೆಯಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ಧನಿಯಾ ಪೌಡರ್ ಅಡುಗೆಯ ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಸಾಕಷ್ಟು ಔಷಧೀಯ ಗುಣಗಳನ್ನ ಕೂಡ ಹೊಂದಿದೆ. ಧನಿಯಾ ಪೌಡರ್ನಲ್ಲಿ ವಿಟಮಿನ್ ಎ, ವಿಟಮಿನ್ ಕೆ, ಪೊಟ್ಯಾಷಿಯಂನ ಪ್ರಮಾಣ ಅಧಿಕವಾಗಿರುತ್ತದೆ. ಕಿಡ್ನಿ ಮತ್ತು ಲಿವರ್ಗೆ ಸಂಬಂಧಿಸಿದಂಥ ಹಲವಾರು ಕಾಯಿಲೆಗಳನ್ನು ಹೋಗಲಾಡಿಸುತ್ತೆ. ಹಾಗಾಗಿ ಧನಿಯಾ ಪೌಡರ್ಗೆ ದೇಶ ವಿದೇಶಗಳಲ್ಲಿ ಸಾಕಷ್ಟು ಬೇಡಿಕೆ ಇರುವುದನ್ನು ನಾವು ಕಾಣಬಹುದು. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಧನಿಯಾ ಪೌಡರ್ ತಯಾರಿಕೆಗೆ ಬೇಕಾಗುವಂತಹ ಮಸೀನ್ಗಳು, ಇನ್ವೆಸ್ಟ್ಮೆಂಟ್, ಲೈಸೆನ್ಸ್, ಪ್ರಾಫಿಟ್, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನಿಯಾ ಪೌಡರ್ ಬಿಸ್ನೆಸ್ ಮಾಡಲು ಬೇಕಾಗುವಂಥ ರಾ ಮೆಟೀರಿಯಲ್ಸ್, ಧನಿಯಾ ಮತ್ತು ಪ್ಯಾಕಿಂಗ್ ಕವರ್, ಈ ಬಿಸ್ನೆಸ್ ಮಾಡಲು ಬೇಕಾಗುವಂಥ ಮಸೀನ್ಗಳು. ಇಲ್ಲಿ ನಿಮಗೆ ಮಸೀನ್ಗಳು ಎರಡು ರೀತಿ ಸಿಗುತ್ತವೆ. ಒಂದು ಲೋ ಇನ್ವೆಸ್ಟ್ಮೆಂಟ್ನಿಂದ ಕೂಡ ಸಿಗುತ್ತೆ, ಮತ್ತು ಹೈ ಇನ್ವೆಸ್ಟ್ಮೆಂಟ್ನಿಂದ ಕೂಡ ಸಿಗುತ್ತೆ. ಇಲ್ಲಿ ಧನಿಯಾ ಗ್ರ್ಯಾಂಡಿಂಗ್ ಮಷಿನ್, ಇದರ ಕಾಸ್ಟು 12,000 ಆದಿಂದ 1 ಲಕ್ಷದವರೆಗೂ ಕೂಡ ಆಗುತ್ತೆ. ಇನ್ನು ಪ್ಯಾಕಿಂಗ್ ಮಸೀನ್, ಪ್ಯಾಕಿಂಗ್ ಮಸೀನ್ ಇಲ್ಲಿ ನಿಮಗೆ ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದರೆ ಸಾದಾ ಪಿಪಿ ಕವರ್ನಲ್ಲಿ ವೇಯಿಂಗ್ ಮಸೀನ್ನ ಸಹಾಯದಿಂದ ಸ್ಟಾರ್ಟ್ ಮಾಡಬಹುದು. ಅಥವಾ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ ಪ್ಯಾಕಿಂಗ್ ಮಸೀನ್ ಸಿಗುತ್ತೆ, ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಇದರ ಕಾಸ್ಟು 1 ಲಕ್ಷ ಆಗತ್ತೆ. ಇನ್ನು ಮಾಡುವ ವಿಧಾನ, ಮೊದಲು ಹೋಲ್ಸೇಲ್ ದರದಲ್ಲಿ ಧನಿಯಾಗಳನ್ನು ಖರೀದಿಸಬೇಕು. ನಂತರ ಅವುಗಳನ್ನು ಸ್ವಚ್ಛಗೊಳಿಸಿ ಗ್ರ್ಯಾಂಡಿಂಗ್ ಮಸೀನ್ನ ಸಹಾಯದಿಂದ ಪೌಡರ್ ಮಾಡಬೇಕು. ಮತ್ತು ತುಂಬ ದಿನ ಬಾಳಿಕೆ ಬರೋದಕ್ಕೆ ಇದರಲ್ಲಿ ಸ್ವಲ್ಪ ನೀವು ಉಪ್ಪನ್ನು ಕೂಡ ಮಿಕ್ಸ್ ಮಾಡಬೇಕು. ನಂತರ 100 ಗ್ರಾಮ್, 200 ಗ್ರಾಮ್, 500 ಗ್ರಾಮ್, 1 ಕೆಜಿ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕು. ಇನ್ನು ಈ ಬಿಸ್ನೆಸ್ ಮಾಡಲು ಬೇಕಾಗುವಂಥ ಲೈಸೆನ್ಸ್ಗಳು, FSSAI ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಮತ್ತು MSME ಉದ್ಯೋಗ ಆಧಾರ್ ಸ್ಕೀಮ್ನಲ್ಲಿ ನೀವು ರಿಜಿಸ್ಟ್ರೇಷನ್ನ ಮಾಡಿಸ್ಕೊಳ್ಬೇಕು. ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರ ಹತ್ರ ನೀವು ಪರ್ಮಿಷನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಪ್ರಾಫಿಟ್, 1 ಕೆಜಿ ಧನಿಯಾ ನಿಮಗಿಲ್ಲಿ 200 ರೂಪಾಯಿ ಥರ ಸಿಗತ್ತೆ. ಇದನ್ನು ನೀವು ಪೌಡರ್ ಮಾಡಿ ಮಾರ್ಕೆಟಿಂಗ್ ಮಾಡಿದರೆ ನಿಮಗಿಲ್ಲಿ 300 ರೂಪಾಯಿ ಆಗತ್ತೆ. ಇದರಲ್ಲಿ 20 ರೂಪಾಯಿ ನೀವು ಪ್ಯಾಕಿಂಗ್ ಖರ್ಚನ್ನು ಕೂಡ ತೆಗೆದರೆ ನಿಮಗಿಲ್ಲಿ 80 ರೂಪಾಯಿ ಪ್ರಾಫಿಟ್ ಆಗತ್ತೆ. ಡೈಲಿ ನೀವೇನಾದರೂ ಒಂದು 10 ಕೆಜಿ ಸೇಲ್ ಮಾಡಿದರೆ 800 ರೂಪಾಯಿ ಆಗತ್ತೆ. ತಿಂಗಳಿಗೆ 20,000-25,000 ಪ್ರಾಫಿಟ್ನ ನೀವು ಈ ಬಿಸ್ನೆಸ್ನಲ್ಲಿ ಕಾಣಬಹುದು. ಇದು ವರ್ಷ ಪೂರ್ತಿ ರನ್ ಆಗುವಂಥ ಬಿಸ್ನೆಸ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಧನಿಯಾ ಪೌಡರ್ ಮೇಕಿಂಗ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇದೇ ರೀತಿ ಬಿಸ್ನೆಸ್ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.